ಸರ್ ಈಗ ನಾನು ಮಾಡಿಲ್ಲ ನಾನು ಸರ್ ನನಗೆ ಪೊಲೀಸ್ ಮೇಲೆ ಈಗ ಭರವಸೆ ಹೋಗ್ತಾ ಇದೆ ಸರ್ ಕೈ ಮುಗಿದು ಹೇಳ್ತಾ ಇದೀನಿ ನನಗೆ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ನನಗೆ ರೀಸನ್ ಏನು ನೀವು ಹೇಳ್ತಾ ಇಲ್ಲ ಮೀಡಿಯಾನಲ್ಲಿ ಮಾತಾಡ್ತಾ ಮಾಡ್ಕೊಂಡು ಇಲ್ಲಂತ ತಾವು ಕರ್ಕೊಂಡು ಬಂದಿದ್ದೀರಿ ಈಗ ನಾನು ಈ ಬ್ಲಡ್ ಟೆಸ್ಟ್ ಕೊಟ್ಟಿದ್ದೀನಿ ನಾನು ಬ್ಲಡ್ ಆಗಿರುತ್ತೆ ಅಂತ ನನಗೆ ಭರವಸೆ ಇಲ್ಲ ಸರ್ ಇಲ್ಲ ಇರಬಹುದು ಬಟ್ ಮೈ ಲಾಯರ್ ಹ್ಯಾಸ್ ಟೋಲ್ಡ್ ಮೀ ನೋ ಹಿ ಟೋಲ್ಡ್ ಮೀ ಇಟ್ ಇಸ್ ಮೈ ಫಂಡಮೆಂಟಲ್ ರೈಟ್ ಟು ಸೇ ನೋ ನೋಬಡಿ ಹ್ಯಾಸ್ ದ ರೈಟ್ಸ್ ಟು ಫೋರ್ಸ್ ಮೀ ಈಗ ಇಲ್ಕಂತಾನೆ ನನಗೆ ಬಕ್ರ ಮಾಡ್ಬಿಟ್ಟು ಕರ್ಕೊಂಡು ಬಂದಿದ್ರೆ ನನ್ನ ವಿರುದ್ಧ ಒಂದು ಎವಿಡೆನ್ಸ್ ಇಲ್ಲ ನಾನು ಏನು ತಪ್ಪು ಮಾಡಿಲ್ಲ ನಾನು ಯಾರಿಗೋ ಫೋನ್ ಮಾಡಿದ್ರೆ ಅವ್ರು ಯಾರಿಗೋ ಫೋನ್ ಮಾಡಿದ್ರೆ ಅದಕ್ಕೆ ನಾನು ಈಗ ಸರ್ ನಾನು ನಿಮಗೆ ಫೋನ್ ಮಾಡಿದ್ರೆ ಮೈ ಫಂಡಮೆಂಟಲ್ ರೈಟ್ ಟು ಸೇ ನೋ ಮೈ ಲಾಯರ್ ಹ್ಯಾಸ್ ಟೋಲ್ಡ್ ಮೀ ನನಗೆ ಇಲ್ಕಂತ ಬಕ್ರ ಮಾಡ್ಬಿಟ್ಟು ಕರ್ಕೊಂಡು ಬಂದಿದ್ರೆ ನಾನು ದಿನಾಲೂ ನನಗೆ ಹೇಳ್ತಿದ್ರೆ ನನಗೆ ಯಾಕೆ ಕರ್ಕೊಂಡು ಬಂದಿದ್ದೀರ ಸರ್ ನನಗೆ ಯಾಕೆ ಕರ್ಕೊಂಡು ಇವರು ಪಂಚರು ಪಂಚರಿಯರು ಇವರು ಪಂಚರು ಯಾವುದೇ ರೀತಿಯಲ್ಲೂ ಹೇಳಿಕೆಯನ್ನ ಕೊಡ್ತಾ ಇಲ್ಲ ಅಂದ್ರೆ ಸಿಸಿಬಿ ಪೊಲೀಸರು ಕೇಳಲಾದಂತಹ ಪ್ರಶ್ನೆಗಳಿಗೆ ಯಾವುದೇ ರೀತಿಯಲ್ಲೂ ಸಮರ್ಪಕವಾದ ಉತ್ತರವನ್ನ ನಟಿ ಸಂಜನಾ ಕೊಡ್ತಾ ಇಲ್ಲ ರಾಗಿಣಿ ಯಾವ ರೀತಿ ಡ್ರಾಮಾ ಮಾಡ್ತಿದಾರೋ ಹಾಗೆ ನಟಿ ಸಂಜನಾ ಕೂಡ ಅದೇ ರೀತಿ ಡ್ರಾಮಾ ಮಾಡ್ತಿದ್ದಾರೆ ನನಗೇನು ಗೊತ್ತಿಲ್ಲ ನಾನು ಅವಳಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ ನನಗೆ ಜ್ಞಾಪಕ ಇಲ್ಲ ಅಂತಾರೆ ಡಿಲೀಟ್ ಆಗಿರುವಂತಹ ಮೆಸೇಜ್ಗಳನ್ನು ಕೆಲವೊಂದು ಮೆಸೇಜ್ಗಳನ್ನು ರಿಟ್ರೀವ್ ಮಾಡಿಬಿಟ್ಟು ಅವ್ರು ಮುಂದೆ ಇಟ್ಟರೆ ಅದಕ್ಕೂ ಸರಿಯಾದ ಸಮರ್ಪಕವಾದ ಉತ್ತರವನ್ನು ನಟಿ ಸಂಜನಾ ಕೂಡ ಕೊಡ್ತಿಲ್ವಂತೆ ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ಮಾಫಿಯಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆ ಎಸೆದರೂ ಕೂಡ ಏನೇ ಪ್ರಶ್ನೆ ಕೇಳಿದ್ರು ನನಗೆ ಗೊತ್ತಿಲ್ಲ ನನಗೆ ನೆನಪಿಲ್ಲ ಅನ್ನುವಂಥ ಉತ್ತರವನ್ನೇ ಸಂಜನಾ ಕೊಡ್ತಿದ್ದಾರಂತೆ ಸಿಸಿಬಿ ಪೊಲೀಸರ ಪ್ರಶ್ನೆಗಳಿಗೆ ಯಾಕೆಂದರೆ ದೊಡ್ಡ ಪಟ್ಟಿಯನ್ನೇ ಇಟ್ಕೊಂಡು ಕೇಳಿದ್ರೆ ಡಿಲೀಟ್ ಮೆಸೇಜ್ಗಳನ್ನು ಮುಂದಿಟ್ಟು ಕೇಳಿದ್ರು ಕೂಡ ನೋ ರೆಸ್ಪಾನ್ಸ್ ಸಂಜನಾ ಅವರಿಂದ ನಟಿ ರಾಗಿಣಿಯ ರೀತಿಯಲ್ಲೇ ಇವರು ಕೂಡ ಜಾಣತನದ ಉತ್ತರವನ್ನು ಕೊಡಲಿಕ್ಕೆ ಮುಂದಾಗಿದ್ದಾರಂತೆ ನಟಿ ಸಂಜನಾ ಸೊ ಯಾಕೆಂದರೆ ಅವ್ರನ್ನ ನಿನ್ನೆ ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ಯಲಾಗಿತ್ತು ಆ ಸಂದರ್ಭದಲ್ಲಿ ಹುಷಾರಿಲ್ಲ ಅಂತ ಹೋದಂಥವ್ರು ನೋಡಿ ಎಷ್ಟು ಲವಲವಿಕೆಯಿಂದ ಮಾತಾಡ್ತಿದ್ದಾರೆ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ ಆದರೆ ಈ ಸಂದರ್ಭ ಪೊಲೀಸರು ಕೇಳಲಾದಂಥ ಪ್ರಶ್ನೆಗಳಿಗೆ ಮಾತ್ರ ಜಾಣತನದ ಉತ್ತರವನ್ನು ಕೊಡ್ತಿದ್ದಾರೆ ತಮಗೇನು ಗೊತ್ತಿಲ್ಲ ನಾವು ಮುಗ್ಧರು ಬರೀ ಪಾರ್ಟಿಗಳಿಗೆ ಕರೆಯೋರು ಪಾರ್ಟಿಗೆ ಹೋಗ್ತಿದ್ವಿ ಅಷ್ಟೇ ಪಾರ್ಟಿಗಳಲ್ಲಿ ಏನೇನು ನಡೆಯೋದು ಅನ್ನೋದು ನಮ್ಗೆ ಗೊತ್ತೇ ಇಲ್ಲ ಅಲ್ಲಿ ಡ್ರಗ್ಸ್ ವಿಚಾರ ಎಲ್ಲವೂ ಅಂದರೆ ಡ್ರಗ್ಸ್ ಮಾಫಿಯಾ ಇದೆ ಡ್ರಗ್ಸ್ ಹರಿದಾಡ್ತಿರುತ್ತೆ ಅನ್ನುವಂಥದ್ದು ನಮಗೇನು ಗೊತ್ತೇ ಇಲ್ಲ ನೀವು ಹೇಳ್ತಾ ಇರೋದ್ರಿಂದ ನಮಗೆ ಗೊತ್ತಾಗ್ತಾ ಇದೆ ಅಷ್ಟೇ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಡುವ ಮೂಲಕ ಪೊಲೀಸರನ್ನೇ ತಬೀಬು ಮಾಡ್ತಿದ್ದಾರಂತೆ ಏನು ಆನ್ಸರ್ ಕೊಡ್ತಾರೆ ಎಷ್ಟು ಮಟ್ಟಿಗೆ ಜಾಣತನದ ಉತ್ತರ ಕೊಡ್ತಾರೆ ನೀವು ಇಲ್ಲಿ ಪೊಲೀಸರು ಕೇಳ್ತಿರೋದ್ರಿಂದ ನಮಗೆ ಗೊತ್ತಾಗ್ತಿದೆ ಅಷ್ಟೇ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಪೊಲೀಸರು ಕೇಳಲಾದಂಥ ಪ್ರಶ್ನೆಯ ಸಂದರ್ಭದಲ್ಲಿ ಬಹುಶಃ ನೀವು ಕೇಳ್ತಿರೋದ್ರಿಂದ ಹೌದಾ ಆ ರೀತಿಯೆಲ್ಲ ಡ್ರಗ್ ಮಾಫಿಯಾ ಇದೆಯಾ ನಾವು ಪಾರ್ಟಿಗೆ ಹೋಗುವ ಸಂದರ್ಭದಲ್ಲಿ ಇವೆಲ್ಲ ನಂಗೆ ಗೊತ್ತೇ ಇರಲ್ಲ ಅನ್ನುವಂಥ ರೀತಿಯಲ್ಲಿ ಜಾಣತನದ ಉತ್ತರವನ್ನು ಕೊಡ್ತಾರೆ ಯಾಕೆಂದರೆ ಅವ್ರು ಕೊಡುವಂಥ ಪ್ರತಿ ಹೇಳಿಕೆಯನ್ನು ಕೂಡ ಪೊಲೀಸರು ರೆಕಾರ್ಡ್ ಮಾಡ್ಕೋತಾರೆ ವಿಡಿಯೋ ರೆಕಾರ್ಡ್ ಆಗುತ್ತೆ ಬರವಣಿಗೆ ಮೂಲಕ ಅದನ್ನು ದಾಖಲು ಮಾಡ್ಕೋತಾರೆ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳುವ ಮೂಲಕ ಅದನ್ನು ದಾಖಲು ಮಾಡ್ಕೋತಾರೆ ಯಾಕೆಂದರೆ ನೋಡಿ ಅಲ್ಲಿ ಆಸ್ಪತ್ರೆ ಕರೆದೊಯ್ದು ಆ ಸಂದರ್ಭದಲ್ಲಿ ಅಂದರೆ ಅವರ ಒಂದು ವೈದ್ಯಕೀಯ ಪರೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ತಾನೊಬ್ಬ ಮುಗ್ಧೆ ಅನ್ನುವಂಥ ರೀತಿಯಲ್ಲಿ ಎಷ್ಟು ಡ್ರಾಮಾ ಮಾಡ್ತಾರೆ ಎಷ್ಟು ಒಂದು ರೀತಿ ನಾನೊಬ್ಬ ಮುಗ್ಧೆ ನನಗೇನು ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ಡೌ ಮಾಡ್ತಾರೆ ಅನ್ನುವಂಥದ್ದನ್ನು ನೀವೇ ನೋಡ್ತಾ ಇದ್ದೀರಿ ಆದರೆ ಸಿಸಿಬಿ ಪೊಲೀಸರು ಅಷ್ಟು ಸುಲಭವಾಗಿ ಇವರನ್ನು ಬಿಡೋದಿಲ್ಲ ಸತ್ಯ ಹೇಳೋವರೆಗೂ ವಿಚಾರಣೆ ಮಾಡೇ ಮಾಡ್ತಾರೆ ಸತ್ಯ ಬಾಯಿ ಬಿಡಿಸೇ ಬಿಡಿಸ್ತಾರೆ